ಹಾಯ್ ಹಲೋ ನಮಸ್ಕಾರ, ನಮ್ಮ ಧರ್ಮ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಗುರುದತ್. ಸ್ನೇಹಿತರೆ, ಇವತ್ತಿನ ದಿನ ಒಂದು ಸುಂದರ ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇಷ್ಟಪಡ್ತೀನಿ. ಗಣೇಶ ಹಬ್ಬ ಬಂದಿದೆ, ಎಲ್ಲರೂ ಗಣೇಶನ ಚತುರ್ಥಿಯನ್ನು ಆಚರಣೆ ಮಾಡೋದಕ್ಕೆ ಸನ್ನದ್ಧರಾಗಿ ರೆಡಿಯಾಗಿ ನಿಂತಿದ್ದೀವಿ. ಸೊ ಗಣೇಶನ ತಂದು ಮನೆಯಲ್ಲಿ ಕೂರಿಸಿ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು, ಮನಸ್ಸ ವಾಚ ಕರ್ಮಣ ಹೇಗೆ ದೇವರನ್ನು ಆರಾಧನೆ ಮಾಡಬೇಕು ಅಂತ ಆಲ್ರೆಡಿ ಹಿಂದೆ ಒಂದು ಭಾಗದಲ್ಲಿ ನಾವು ಹೇಳಿದ್ದೀವಿ. ಈಗ ಗಣೇಶನ ವಿಸರ್ಜನೆ ಹೇಗೆ ಮಾಡಬೇಕು? ವಿಸರ್ಜನೆ ಗಣೇಶನ ಕಳಿಸ್ಕೊಡ್ಬೇಕಲ್ಲ, ಮನೆಗೆ ಗೆಸ್ಟ್ ಬಂದಿದ್ದ, ಕೂರಿಸಿದ್ವಿ, ಒಂದು ಏನು ಬೇಕೋ ಸನ್ಮಾನ ಮಾಡಿದ್ವಿ, ಎಲ್ಲ ಸೇವೆ ಮಾಡಿದ್ವಿ, ಪ್ರತಿಯೊಂದು ಮಾಡಿದ್ವಿ. ಅದಾದಮೇಲೆ ಯಾವ ಟೈಮಲ್ಲಿ ಬಿಡಬೇಕು, ಹೆಂಗಂದ್ರೆ ಹಂಗೆ ಕಳಿಸ್ಕೊಡೋಕ್ಕಾಗಲ್ವಲ್ಲ. ಗಣೇಶ ಬಂದಿದ್ದಾನೆ ಅಂತಂದಮೇಲೆ ಕಳಿಸ್ಕೊಡೋವಾಗೂ ಅಷ್ಟೇ ಮರ್ಯಾದೆಯಿಂದ ಕಳಿಸ್ಕೊಡ್ಬೇಕು. ಸೊ ಆ ಕಳಿಸ್ಕೊಡೋ ವಿಧಾನ ಹೇಗಿರಬೇಕು, ಯಾವತ್ತಿನ ದಿನ ಕಳಿಸ್ಕೊಡ್ಬೇಕು, ಮತ್ತು ಆ ಕಳಿಸ್ಕೊಡೋವಾಗ ಮಂತ್ರ ಏನು ಉಚ್ಚಾರಣೆ ಮಾಡಬೇಕು, ಟೈಮಿಂಗ್ಸ್ ಯಾವಾಗ ನೋಡ್ಕೋಬೇಕು, ಇದೆಲ್ಲ ವಿಚಾರಗಳನ್ನು ಒಂದು ಕುತೂಹಲ ಸಂಗತಿಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಗಣೇಶನ ಹಬ್ಬ ಬಂದಿದೆ, ಗಣೇಶನ ಕೂರಿಸಿದ್ದೀವಿ, ಪೂಜೆ ಮಾಡಿದ್ದೀವಿ. ಅನೇಕರು ಮನೆಯಲ್ಲಿ ಗಣೇಶನ ವ್ರತವನ್ನು ಆಚರಣೆ ಮಾಡ್ತಾರೆ, ಇನ್ನು ಅನೇಕರು ಹೊರಗಡೆ ಗಣೇಶನ ಕೂರಿಸೋ ಸಂಪ್ರದಾಯ ಇದೆ. ದೊಡ್ಡ ದೊಡ್ಡದಾಗಿ ಸಾಮೂಹಿಕ ಗಣೇಶ ಪ್ರಾರ್ಥನೆಯನ್ನು ಮಾಡ್ತೀವಿ. ಈ ರೀತಿ ಗಣೇಶನ ಕೂರಿಸಿದಾದಮೇಲೆ ವಿಧಿವಿಧಾನಗಳಿಂದ ಗಣೇಶನ ಪೂಜೆ ಮಾಡಿದ್ಮೇಲೆ ವಿಸರ್ಜನೆ ಹೇಗೆ ಮಾಡಬೇಕು? ಸ್ನೇಹಿತರೆ, ಗಣೇಶನ ವಿಸರ್ಜನೆ ಹೇಗೆ ಮಾಡಬೇಕಪ್ಪ ಅಂತಂದರೆ, ಪ್ರತಿದಿನ ನಾವು ಗಣೇಶನನ್ನು ಸ್ಥಾಪನೆ ಮಾಡಿ, ಅಂದರೆ ಮನೆಗೆ ಕರ್ಕೊಬಂದು ಕೂರಿಸಿದ್ದಾದಮೇಲೆ ಅಥವಾ ಗಣೇಶನನ್ನು ಸಾಮೂಹಿಕವಾಗಿ ಕೂರಿಸಿದ್ದಾದಮೇಲೆ, ಪೀಠಾರೋಹಣ ಆದಮೇಲೆ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಪೂಜೆ ಆಗಬೇಕು. ಅಷ್ಟೋತ್ತರ ಪೂಜೆ ಆಗಲಿ, ಸಹಸ್ರ ಪೂಜೆ ಆಗಲಿ, ನಿಮ್ಮ ಶಕ್ತಿಯಾನುಸಾರ ಪೂಜೆಯನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡಿ ವ್ರತ ಒಂದು ಕಥೆಯನ್ನು ಓದ್ಬೋದು, ಗಣೇಶನ ಹಾಡುಗಳನ್ನು ಹೇಳೋದು, ಈ ರೀತಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಹೋಗ್ತೀವಿ. ಸೊ ಗಣೇಶನ ಬಿಡೋದು ಯಾವಾಗ, ಯಾವಾಗ ಬಿಡಬೇಕು, ಇವತ್ತು ಕೂರಿಸಿ ಇವತ್ತೇ ಬಿಟ್ಬಿಡ್ಬೋದಾ, ಇಲ್ಲ ನಾಳೆ ಬಿಡ್ಬೋದಾ, ಇಷ್ಟೆಲ್ಲ ಡೌಟ್ಸ್ ಇರುತ್ತಲ್ವಾ. ಸೊ ಇದಕ್ಕೆ ಹೇಳೋದಾದರೆ ಪಂಚಾಂಗ ರೀತ್ಯ ಅಥವಾ ದೃಕ್ ಪಂಚಾಂಗ ಆಗ್ಬೋದು ಅಥವಾ ನಮ್ಮ ಒಂಟಿ ಕಪಲ್ ಪಂಚಾಂಗ ಆಗ್ಬೋದು, ಅನೇಕ ಒಂದು ಸಂಪ್ರದಾಯಗಳ ಪ್ರಕಾರ ಯಾವ ರೀತಿ ಬಿಡ್ಬೋದು ಅಂತಂದರೆ, ಗಣೇಶನ ಇವತ್ತು ಸ್ಥಾಪನೆ ಮಾಡಿದ್ರೆ, ಚತುರ್ಥಿಯ ದಿನ ನೀವು ಸ್ಥಾಪನೆ ಮಾಡಿದ್ರೆ ಆವತ್ತಿನ ದಿನ ಸಂಜೆ ರಾತ್ರಿಗೆ ಬಿಡ್ಬೋದು. ಯಾವತ್ತಿನ ದಿನ ಸ್ಥಾಪನೆ ಮಾಡಿರ್ತಿರೋ ಆವತ್ತಿನ ದಿನ ರಾತ್ರಿ ಅಂದರೆ ಸಂಜೆ ಮೇಲೆ ಪೂಜೆಯನ್ನು ಮಾಡಿ, ಗಣೇಶನಿಗೆ ಮತ್ತೆ ಪೂಜೆಯನ್ನು ಮಾಡಿ, ಪುನಃ ಪೂಜೆ ಮಾಡಿ ನಂತರ ಗಣೇಶನ ವಿಸರ್ಜನೆ ಮಾಡ್ಬೋದು. ಅದೇ ರೀತಿ ಆವತ್ತಿನ ದಿನ ಆಗಲಿಲ್ಲ ಅಂತಂದರೆ, ಆವತ್ತು ನೈಟ್ ನಿಮ್ಗೆ ಆಗಲಿಲ್ಲ ಅಂತಂದರೆ, ನೆಕ್ಸ್ಟ್ ಡೇ ಒಂದೂವರೆ ದಿನ ಆದಮೇಲೆ, ಇಲ್ಲಿ ಲೆಕ್ಕ ಏನು ಬರುತ್ತೆ ಅಂದರೆ ಈವನ್ ನಂಬರ್ಸಲ್ಲಿ ಲೆಕ್ಕ ಹಾಕೋಬೇಕು. ಒನ್ ಆ್ಯಂಡ್ ಹಾಫ್ ಡೇ, ಒಂದೂವರೆ ದಿನಕ್ಕೆ, ಮೂರು ದಿನಕ್ಕೆ, ಐದು ದಿನ, ಏಳು, ಒಂಬತ್ತು ಮತ್ತು ಕೊನೆಯದಾಗಿ ಹನ್ನೊಂದು ದಿನ. ಈ ಥರ ಈ ಹನ್ನೊಂದನೇ ದಿನ ಅಂತ ಬರೋ ಅಷ್ಟರಲ್ಲಿ ನಿಮಗೆ ಅನಂತ ಚತುರ್ದಶಿ ಹಬ್ಬ ಬಂದ್ಬಿಡುತ್ತೆ. ಸುಮಾರು ಜನ ಅನಂತ ಚತುರ್ದಶಿ ಮಾಡ್ತಿರ್ತಾರೆ, ವ್ರತವನ್ನು ಮಾಡ್ತಾರೆ, ಸುಮಾರು ಜನ ಮಾಡೋದಿಲ್ಲ. ಈ ಚತುರ್ದಶಿ ಬರುತ್ತೆ ಅಂದರೆ ಹುಣ್ಣಿಮೆಗೆ ಮುಂಚೆ ಬರುವ ದಿನ ಚತುರ್ದಶಿ. ಸೊ ಇವತ್ತಿನ ದಿನ ಲೆಕ್ಕ ಹಾಕ್ಕೊಂಡ್ರೆ ಹನ್ನೊಂದನೇ ದಿನಕ್ಕೆ ಅನಂತನ ಹಬ್ಬ ಬರುತ್ತೆ. ಸೊ ಅನಂತ ಪದ್ಮನಾಭ ಚತುರ್ಥಿ ದಿನ ಗಣೇಶನ ವಿಸರ್ಜನೆ ಮಾಡಿದ್ರೆ ಶ್ರೇಷ್ಠ ಅನ್ನೋ ಮಾತಿದೆ. ಇಲ್ಲಿ ಕಾಲ ಟೈಮ್ ಚೇಂಜ್ ಆದಂಗೆ ನಮಗೂ ಟೈಮ್ ಇರಲ್ವಲ್ಲ, ದಿನ ಗಣೇಶನ ಕೂರಿಸಿದ ಮೇಲೆ ದಿನ ಪೂಜೆ ಆಗಬೇಕು. ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಪೂಜೆ ಮಾಡಿ ಗಣೇಶನಿಗೆ ನೈವೇದ್ಯ ಮಾಡಬೇಕು. ಇಷ್ಟೆಲ್ಲ ಮಾಡೋಕ್ಕೆ ಟೈಮ್ ಇರಲ್ವಲ್ಲ, ಸೊ ರೆಡ್ಯೂಸ್ ಮಾಡ್ಕೋತಾ ಬಂದರು. ಮೂರು ದಿನಕ್ಕೆ, ಏಳು ದಿನಕ್ಕೆ, ಐದು ದಿನಕ್ಕೆ ಅವ್ರವ್ರ ಶಕ್ತಿಯಾನುಸಾರ ಮಾಡ್ಕೊತಾರೆ. ಅದೇ ರೀತಿ ಒಂದು ಅದನ್ನೆಲ್ಲ ಮೇಂಟೈನ್ ಮಾಡಬೇಕಲ್ವ ಮನೆಯಲ್ಲಿ ಇಟ್ಕೊಂಡು. ಸೊ ಕಷ್ಟ ಆಗುತ್ತೆ ಅಂತಕ್ಕಂಥವ್ರು ಒನ್ ಆ್ಯಂಡ್ ಹಾಫ್ ಡೇಗೆ ಅಂದರೆ ಒಂದೂವರೆ ದಿನಕ್ಕೆ ಬಿಡ್ಬೋದು. ಇವತ್ತಿನ ಈ ಒಂದು ವರ್ಷದ ಪ್ರಕಾರ 2020 ನಾವಿದ್ದೀವಿ. ಸೊ ಇವತ್ತಿಂದ ನಾವು ಶನಿವಾರ, ಈ ತಿಂಗಳು ಶನಿವಾರ ನಮಗೇನು ಬಂದಿದೆ, 22 ನಾವೇನು ಗಣೇಶನ ಹಬ್ಬ ಆಚರಣೆ ಮಾಡ್ತಿದ್ದೀವಿ, ಆವತ್ತಿನ ದಿನ ರಾತ್ರಿಗೆ ಬಿಡ್ಬೋದು. ಚೌತಿ ದಿನ ಒಂದು ರಾತ್ರಿ ಮುಹೂರ್ತ ಏನಪ್ಪ ಅಂತಂದರೆ ಸಂಜೆ ಮೇಲೆ 8 ಗಂಟೆ ಒಳಗಡೆ ಬಿಡ್ಬೋದು, ಇಲ್ಲ 9:30 ಆದಮೇಲೆ ಗಣೇಶನ ಬಿಡ್ಬೋದು. ಆ ಸಮಯದಲ್ಲಿ ಬೇಡ, ಆ ಟೈಮಿಂಗ್ಸ್ನ ಕೂಡ ನಾವು ಕ್ಲಿಪ್ಪಿಂಗಲ್ಲಿ ತೋರಿಸ್ತೀವಿ. ನಂತರ ಅದಾದಮೇಲೆ ಭಾನುವಾರದ ಮಧ್ಯಾಹ್ನ ಆದಮೇಲೆ, ಅಂದರೆ ನಿಮಗೆ ಒಂದೂವರೆ ದಿನ ಕಳೆಯುತ್ತೆ. ಸೊ ಭಾನುವಾರ ಮಧ್ಯಾಹ್ನ ಆದಮೇಲೆ ಗಣೇಶನ ವಿಸರ್ಜನೆ ಮಾಡ್ಬೋದು. ಅಂದರೆ ಭಾನುವಾರ ಸಂಜೆ ನಿಮಗೆ 4:30 ಗಂಟೆ ರಾಹುಕಾಲ ಇದೆ. ಸೊ ರಾಹುಕಾಲ ಆದಮೇಲೆ 6 ನಂತರ ನೀವು ಗಣೇಶನ ವಿಸರ್ಜನೆ ಮಾಡ್ಬೋದು ಭಾನುವಾರದ ದಿನ. ಇಲ್ಲ ಅಂತಂದರೆ ಮಂಗಳವಾರ. ಸೊ ನಿಮಗೆ ಡೇಟ್ಸ್ ಹೇಳ್ತಾ ಹೋಗ್ತೀನಿ. 22 ಚೌತಿ ದಿನವೇ ಬಿಡ್ಬೋದು, ಚೌತಿ ದಿನ ಸಂಜೆ ಮೇಲೆ ಬಿಡ್ಬೋದು. ಈವ್ನಿಂಗ್ ಸಂಜೆ ಕಾಲದಲ್ಲಿ ಈವ್ನಿಂಗ್ ಟೈಮ್ ಪೂಜೆ ಮಾಡಿ ಸೊ ಗಣೇಶನನ್ನು ಕಳಿಸ್ಕೊಡ್ಬೋದು 8 ಒಳಗಡೆ. ಸೊ ಅದಾದಮೇಲೆ ನೆಕ್ಸ್ಟ್ ಡೇ 23 ಭಾನುವಾರ ಸಂಜೆ ಕಳಿಸ್ಕೊಡ್ಬೋದು. ಸಂಜೆ 6 ಮೇಲೆ ಕಳಿಸ್ಕೊಡಿ, 6:30 ಮೇಲೆ ಕಳಿಸ್ಕೊಡಿ, 11 ಒಳಗಡೆ ಯಾವಾಗಲಾದರೂ ಮಾಡ್ಬೋದು. ಇಲ್ಲ ಅಂದರೆ ಸೋಮವಾರ ಬೆಳಗಿನ ಜಾವ 6 ಒಳಗಡೆ ಬಿಟ್ಬಿಡ್ಬೇಕು, ಬ್ರಾಹ್ಮಿ ಮುಹೂರ್ತದಲ್ಲೇ ಗಣೇಶನ ಕಳಿಸ್ಕೊಡ್ಬೇಕು. ಸೊ ಅದಾದಮೇಲೆ ಇದು ಇಲ್ಲ ಮೂರನೇ ದಿನ ಬಿಡ್ತೀವಿ ಅನ್ನೋದಾದರೆ, ಒಂದೂವರೆ ದಿನ ಬೇಡ ಮೂರನೇ ದಿನ ಅನ್ನೋದಾದರೆ ಮಂಗಳವಾರ ಬಿಡಬೇಕು. ಮಂಗಳವಾರದ ದಿನ ಅಂತಂದರೆ ಆಗಸ್ಟ್ 24 ಬರುತ್ತೆ, 24 ಸಂಜೆಗೆ ನೀವು ಇದು ಮಾಡಿಕೊಂಡು ಆವತ್ತಿನ ದಿನ ಮಾರನೇ ದಿನ ಬೆಳಗ್ಗೆ ಮಾಡ್ಕೋಬೇಕಾಗತ್ತೆ. ಆವತ್ತು ಕೂಡ ಸಂಜೆ ಮೇಲೆ ವಿಸರ್ಜನೆ ಮಾಡ್ಬೋದು, ಮತ್ತು ಬೆಳಿಗ್ಗೆ ಕೂಡ
ಒಂಬತ್ತು ಮುಕ್ಕಾಲು ಮೇಲೆ ನೀವು ಪೂಜೆಯನ್ನು ರಾಹು ಕಾಲ ಅದು ಟೈಮಿಂಗ್ಸ್ ನೋಡಿಕೊಂಡು ವಿಸರ್ಜನೆಯನ್ನು ಮಾಡ್ಬೋದು. ಅದೇ ರೀತಿ ಮತ್ತೆ ನೆಕ್ಸ್ಟು ಬರ್ತಾ ಹೋದರೆ 26ನೇ ತಾರೀಕು ಆಗಸ್ಟ್ 26ಕ್ಕೆ ನೀವು ವಿಸರ್ಜನೆ ಮಾಡ್ಬೋದು. ಆವತ್ತು ದಿನ ಸಂಜೆ ಮುಹೂರ್ತಗಳನ್ನ ನೋಡ್ಕೋಬೇಕಾಗತ್ತೆ. ನಂತರ ಕೊನೆಯದಾಗಿ ಅನಂತ ಪದ್ಮನಾಭ ಚತುರ್ಥಿ ದಿನ ನೀವು ಸಂಜೆ ಮೇಲೆ ಗಣೇಶನ ವಿಸರ್ಜನೆ ಮಾಡ್ಬೋದು, ಇಲ್ಲ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಮಾಡಿ ಗಣೇಶನ ವಿಸರ್ಜನೆ ಮಾಡ್ಬೋದು. ಸೊ ಈ ರೀತಿ ಗಣೇಶನ ವಿಸರ್ಜನೆ ಮಾಡ್ತೀವಿ. ಆ್ಯಂಡ್ ಅದೇ ರೀತಿ ಯಾವ ಮಂತ್ರವನ್ನು ಹೇಳ್ತೀವಿ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ, ಯಾವ ಮಂತ್ರವನ್ನು ಹೇಳಬೇಕು, ಏನು ಫಾಲೋ ಮಾಡಬೇಕು ಅಂತ ನಾವು ನೋಡೋದಾದರೆ, ಯಾಂತು ದೇವಗಣಾಹ ಸರ್ವೇ ಪೂಜಾಮಾದಯಾಹ ಮಾಮ ಕಿಂ ಇಷ್ಟಕಾಮ್ಯ ಸಿದ್ಧ್ಯರ್ಥಂ ಪುನರಾಗಮನಾಯ ಚ ಅಂದ ಒಂದು ಎರಡು ಶ್ಲೋಕವನ್ನು ಹೇಳಿ ಗಣೇಶನನ್ನು ವಿಸರ್ಜನೆ ಮಾಡ್ಬೋದು. ಈ ಶ್ಲೋಕವನ್ನು ಕೂಡ ಕ್ಲಿಪ್ಪಿಂಗಲ್ಲಿ ಹಾಕ್ತೀವಿ. ಗಣೇಶನನ್ನು ಹೇಳಿ ಮತ್ತೆ ನಮ್ಮ ಇಷ್ಟ ಕಾಮ್ಯಾರ್ಥಗಳನ್ನು ಸಿದ್ಧಾರ್ಥಿ ಮಾಡೋದಕ್ಕೆ ನೀನು ಮತ್ತೆ ಬಾಪ ಅಂತ ಕೇಳ್ಕೊಳ್ತಾ ಈ ಒಂದು ಸಮಯದಲ್ಲಿ ಗಣೇಶನ ಈ ಶ್ಲೋಕ ಹೇಳಿಕೊಂಡು ಬಿಡ್ಬೋದು. ಸ್ನೇಹಿತರೆ, ಎಲ್ಲರೂ ಮನೆ ಮನೆಯಲ್ಲೂ ಹುಷಾರಾಗಿ ಗೌರಿ ಗಣೇಶ ಹಬ್ಬವನ್ನು ಮಾಡಿ ಸ್ಟೇ ಸೇಫ್ ಸ್ಟೇ ಹೋಮ್ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಧನ್ಯವಾದ.